ಸುಂದರ್ಲಾಲ್ ಬಹುಗುಣನವರು ಉತ್ತರಾಖಂಡದ ತೆಹ್ರಿ ಬಳಿ ಮರೋಡಾ ಎಂಬ ಹಳ್ಳಿಯಲ್ಲಿ 9 ಜನವರಿ 1927 ಜನಿಸಿದ್ದರು. ತನ್ನ 13ನೇ ವಯಸ್ಸಿನಲ್ಲಿ ಶ್ರೀದೇವ್ ಸುಮನ್ ಅವರ ಮಾರ್ಗದರ್ಶನದಲ್ಲಿ ಸಾಮಾಜಿಕ ಚಟುವಟಿಕೆಗಳನ್ನು ಪ್ರಾರಂಭಿಸಿದ್ದರು. ಬಹುಗುಣನವರು 1947 ಮುಂಚಿತವಾಗಿ ವಸಾಹತು ಆಡಳಿತ ವಿರುದ್ಧ ಜನರನ್ನು ಸಜ್ಜುಗೊಳಿಸಿದ್ದರು. ಅವರು ತಮ್ಮ ಜೀವನದಲ್ಲಿ ಗಾಂಧಿವಾದಿ ತತ್ವಗಳನ್ನು ಅಳವಡಿಸಿಕೊಂಡಿದ್ದಾರೆ. ಗಾಂಧಿಯವರ ಪ್ರೇರಣೆಯಿಂದಾಗಿ ಸುಮಾರು 4,700 ಕಿಲೋಮೀಟರ್ನಷ್ಟು ಹಿಮಾಲಯ ಕಾಡು ಹಾಗೂ ಬೆಟ್ಟಗಳ ನಡುವೆ ಪಾದಯಾತ್ರೆಯನ್ನು ಮಾಡಿ ಮೆಗಾ ಅಭಿವೃದ್ಧಿ ಯೋಜನೆಯಿಂದ ಹಿಮಾಲಯ ಪರಿಸರಕ್ಕೆ ಆದ ಹಾನಿಯನ್ನು ಗಮನಿಸಿದರು. ಇವರು ಪಡೆದ ಪ್ರಶಸ್ತಿಗಳು 1981 ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ, ಆದರೆ ಅದನ್ನು ನಿರಾಕರಿಸಿದರು. 1986 ಜಮ್ನಾಲಾಲ್ ಬಜಾಜ್ ಪ್ರಶಸ್ತಿ, 1987 ರೈಟ್ ಲೈವ್ಲಿಹುಡ್ ಅವಾರ್ಡ್, 1989 ಐಐಟಿ ರುಕ್ರಿ ಅವರು ಡಾಕ್ಟರ್ ಆಫ್ ಸೋಷಿಯಲ್ ಸೈನ್ಸ್ ಗೌರವ ಪದವಿ ನೀಡಿದ್ದರು. 2009 ಪರಿಸರ ಸಂರಕ್ಷಣೆಗಾಗಿ ಭಾರತ ಸರ್ಕಾರವು ಪದ್ಮವಿಭೂಷಣ ಪ್ರಶಸ್ತಿ ನೀಡಿದೆ. ಚಿಕ್ಕ ಚಳವಳಿಯು ಕಾಡು ಪ್ರದೇಶ ಹಾಗೂ ಕಾಡಿನ ಮರಗಳನ್ನು ರಕ್ಷಿಸಲು ಉತ್ತರ ಪ್ರದೇಶದಲ್ಲಿ 26 ಮಾರ್ಚ್ 1974 ಪ್ರಾರಂಭಿಸಿದ್ದರು. ಹಳ್ಳಿಯಿಂದ ಹಳ್ಳಿಗೆ ಪ್ರಯಾಣ ಬೆಳೆಸುವ ಮೂಲಕ ಚಳುವಳಿಗಳಿಗೆ ಬೆಂಬಲವನ್ನು ಪಡೆದರು. ಚಿಕ್ಕ ಚಳುವಳಿಯು ಕರ್ನಾಟಕದಲ್ಲಿ ಆಫ್ರಿಕೋ ಚಳುವಳಿಗೆ ಸ್ಫೂರ್ತಿ ನೀಡಿತ್ತು. ಬಹುಗುಣನವರು ಪರಿಸರವು ಶಾಶ್ವತ ಆರ್ಥಿಕತೆ ಎಂಬ ಚಿಕ್ಕ ಘೋಷಣೆಯನ್ನು ರಚಿಸಿದ್ದಾರೆ. ಅವರು ಚಳುವಳಿಯನ್ನು ಇನ್ನಷ್ಟು ಪ್ರಾಮುಖ್ಯಗೊಳಿಸಲು 1981 ರಿಂದ 1983 ಹಳ್ಳಿಯಿಂದ ಹಳ್ಳಿಗೆ ಪ್ರಯಾಣ ಮಾಡಿ ಚಳುವಳಿಗೆ ಬೆಂಬಲವನ್ನು ಪಡೆದರು. ದೆಹಲಿಯಲ್ಲಿ ಏಮ್ಸ್ ಅಖಿಲ ಭಾರತ ವೈದ್ಯ ವಿಜ್ಞಾನ ಸಂಸ್ಥೆಯಲ್ಲಿ 2021 ಮೇ 21 ಕೋವಿಡ್-19 ಸೋಂಕಿನ ಕಾರಣದಿಂದ ಸುಂದರ್ಲಾಲ್ ಅವರು ಮರಣ ಹೊಂದಿದ್ದರು. ಸ್ನೇಹಿತರೆ, ನಿಮಗೊಂದು ಪ್ರಶ್ನೆ. ಹೂ ಈಸ್ ದ ಫಾದರ್ ಆಫ್ ಚಿಕ್ಕೋ ಮೂಮೆಂಟ್?